ಎಲ್ಲರೂ ತುಂಬ ಜನ, ಒಂದು 40-50% ಜನಗಳು ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಏನು ಬರುತ್ತೆ ಆಸ್ಪತ್ರೆಗಳನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಗುಣಮಟ್ಟ ಚೆನ್ನಾಗೇ ಇದೆ, ಬಟ್ ಅದನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ತೀವಿ ಅದ್ರ ಮೇಲೂ ಇರುತ್ತೆ. ಅಂದರೆ ನಾವು ಚೆನ್ನಾಗಿಟ್ಕೊಂಡ್ರೆ, ನಾವು ಬಂದು ಏನೋ 2 ದಿವಸ ಇರ್ತೀವಿ, ಹೊರಟೋಗ್ತೀವಿ, ಅಲ್ಲಿ ಗಲೀಜಾಕೋದು ಇಲ್ಲಿ ಗಲೀಜಾಕೋದು ಅಂದರೆ ಅದು ಕಷ್ಟ ಆಗುತ್ತೆ. ಎಲ್ಲರೂ ಇಲ್ಲಿ ಕೆಲಸ ಮಾಡೋರು 24 ಗಂಟೆ ಕೆಲಸ ಮಾಡಿದ್ರು, ನಾವು ಯಾವುದಾದ್ರು ತ್ಯಾಜ್ಯ ವಸ್ತುನ ಕ್ಲೀನ್ ಮಾಡೋದು ಅಥವಾ ನಮ್ಮ ಶೌಚಾಲಯ ಕ್ಲೀನ್ ಮಾಡೋದು ಇದರಲ್ಲೇ ಕಾಲ ಕಳೆದ್ಬಿಟ್ರೆ ಬೇರೆ ಯಾವ ಕೆಲಸಗಳೂ ಆಗೋದಿಲ್ಲ. ಈಗ ಒಂದು ನಮ್ಮ ಮನೆಯಲ್ಲಿ ನಾವು ಹೆಂಗೆ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ಕೋತೀವಿ ಆ ಥರ ನಮ್ಮ ಆಸ್ಪತ್ರೆಗೆ ಬಂದಾಗ ಇದು ನನ್ನ ಆಸ್ಪತ್ರೆ, ನಾನು ಕ್ಲೀನಾಗಿರಬೇಕು. ಸೊ ಸುತ್ತಮುತ್ತ ಯಾರಾದರೂ ಗಲೀಜು ಮಾಡ್ತಾಯಿದ್ರೆ ಬೇಡ, ಈ ಥರ ಮಾಡಬೇಡಿ, ಅಂದರೆ ರೋಗನೂ ಬರುತ್ತೆ ಚೆನ್ನಾಗೂ ಕಾಣಿಸಲ್ಲ ಅಂತ ಒಂದು ಅವರವರಲ್ಲೇ ಒಂದು ಡಿಸ್ಕಷನ್ ಮಾಡಿ ಅವರಲ್ಲೇ ಅವೇರ್ನೆಸ್ ಬಂದರೆ ತುಂಬ ಚೆನ್ನಾಗಾಗುತ್ತೆ. ಆರೋಗ್ಯ ಇಲಾಖೆಯ ಜೊತೆ ಸಾರ್ವಜನಿಕರು ಸಹ ಕೈ ಜೋಡಿಸ್ಬೇಕು ಅಂತ ನಿಮ್ಮ ಒಂದು ಅಲ್ಲ NFDS ಕಾರ್ಯಕ್ರಮ ಅಂತ ಇದೆ, ಡಯಾಗ್ನೋಸ್ಟಿಕ್ಸ್ನಲ್ಲಿ PPP ಮಾಡೆಲ್ನಲ್ಲಿ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ನಲ್ಲಿ CT MRI ಎಲ್ಲ ಬಂದಿದೆ. ಈಗ ಮತ್ತೆ ಅದನ್ನು ಹಂತ ಹಂತವಾಗಿ ಮಾಡ್ತಾ ಇದ್ದೀವಿ, ಎಲ್ಲ ಹಾಸ್ಪಿಟ್ಲ್ಗೂ ಒಂದೇ ಸಲ ಕೊಡೋಕ್ಕಾಗಲ್ಲ. ಅದು ರಾಷ್ಟ್ರೀಯ ಆರೋಗ್ಯ ಅಭಿಯಾನದಿಂದ ನಮಗೆ ಅನುಮೋದನೆ ಸಿಗುತ್ತೆ. ಸೊ ನಾವು ಅಪ್ಲೈ ಮಾಡ್ತೀವಿ. ಸೊ ಹಂತ ಹಂತವಾಗಿ ಎಲ್ಲ ಕಡೆ ನಾವು CT MRI ಅಂದರೆ ಕೊಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಮತ್ತು CT MRI ಬೇಸಿಕ್ ನೀಡ್ ಆಗಬಾರ್ದು. ನಮ್ಮ ಏನು ರೇಡಿಯಾಲಜಿ ಇದೆ, ರೇಡಿಯೇಷನ್ ಎಮಿಷನ್ ಏನಾಗುತ್ತೆ ಅದು ಮನುಷ್ಯನಿಗೂ ಹಾನಿ ಮಾಡುತ್ತೆ. ಇಟ್ ಈಸ್ ನಾಟ್ ಸಿಂಪಲ್. ಒಂದು ಎಕ್ಸ್ರೇ ತೆಗಿಬೇಕನ್ನೋನು ಫಸ್ಟ್ ಒಂದು ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಬೇಕು. ಸೊ ಆ ಎಕ್ಸ್ರೇ ಅವಶ್ಯಕತೆ ಇದೆ, CT ಅವಶ್ಯಕತೆ ಇದೆ, MRI ಅವಶ್ಯಕತೆ ಇದೆ, ಅದ್ರ ಮೇಲೆ ನಾವು ಕೊಡಬೇಕಾಗುತ್ತೆ. ಸುಮ್ಮನೆ CT MRI ಕೊಟ್ಬಿಟ್ಟು ಇಟ್ ಈಸ್ ನಾಟ್ ಫಾರ್ ಫನ್ ಅಂತ ನಾನು ಹೇಳೋದು. ಅದು ಸುಮ್ಮನೆ ತಿಳ್ಕೊತೀವಿ, ನಮಗೇನು ಅದ್ರ ಬಗ್ಗೆ ಜ್ಞಾನ ಇಲ್ಲ. ಬಟ್ ಈವನ್ ದಟ್ ರೇಡಿಯೇಷನ್ ಯಾರು ಅವ್ರಿಗೆ ಅಳವಡಿಸ್ಕೊಂತ, ಇವಾಗ ನಾನು ಮಾಡಿಸ್ಕೊಬೇಕು ಅಂದರೆ ನನ್ನ ಮೇಲೆ ಎಷ್ಟು ಪರಿಣಾಮ ಬೀಳುತ್ತೆ, ಮತ್ತು ಅದು ನನಗೆ ಅವಶ್ಯಕತೆ ಇದೆಯಾ ಅಂತ ಒಂದು ಸಲಕರಣೆಗಳು ಇದ್ರು ಕೂಡ ಯಂತ್ರೋಪಕರಣಗಳು ಇದ್ರು ಕೂಡ ಅದಕ್ಕೆ ತಜ್ಞರು ತಜ್ಞರಾಗಲಿ ವೈದ್ಯರಾಗಲಿ ಅದರ ಕೊರತೆ ಎಲ್ಲನೂ ಕಡೆ ಕಾಡ್ತಾ ಇದೆ. ಕೊರತೆ ಇದೆ, ಅದನ್ನು ತುಂಬಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಎಷ್ಟು ಕೊರತೆ ಇದೆ ನಮ್ಮ ರಾಜ್ಯ ಮಟ್ಟದಲ್ಲಿ, ಅಂದಾಜು ಎಷ್ಟು ಇರ್ಬೋದು ಕೊರತೆ, ಎಷ್ಟು ಅಗತ್ಯ ಬೇಕಾಗುತ್ತೆ? ಒಂದು 30-40% ಅಷ್ಟೇ ಕೊರತೆ ಇದೆ. ಅದನ್ನು ತುಂಬಿಸ್ಲಿಕ್ಕೆ ನಾವು ಸರ್ಕಾರಕ್ಕೆ ಎಲ್ಲ ಪ್ರಪೋಸಲ್ಸ್ ಕೊಟ್ಟಿದ್ದೀವಿ. ಸೊ ಅದಾದಮೇಲೆ ಬಿಜಸ್ಸಿ ಸರ್, ಕೋವಿಡ್ ಇದರಲ್ಲಿ ಅದರ ಮುಂಜಾಗ್ರತಾ ಕ್ರಮಗಳು ಯಾವ ರೀತಿ ನಿಮ್ಮ ಇಲಾಖೆಯಿಂದ ರಾಜ್ಯ ಮಟ್ಟದಲ್ಲಿ? ನೀವ್ಯಾರು ಇಲ್ಲಿ ಮಾಸ್ಕೇ ಹಾಕಿಲ್ಲ, ನಾನೊಬ್ಳೇ ಹಾಕೊಂಡಿದ್ದೀನಿ ಮಾಸ್ಕ್. ಅಂದರೆ ರಾಜ್ಯ ಮಟ್ಟದಲ್ಲಿ ಯಾರು ಹಾಕ್ತಾರೆ ಇಲ್ಲ, ಹಾಕ್ಬೇಕು. ಅದರ ಮುಂಜಾಗ್ರತೆ ಏನು? ಸೇಮ್ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್. ಈಗ ಅಷ್ಟೇ ಕೈ ತೊಳೆಯೋದು, ಮಾಸ್ಕ್ ಹಾಕ್ಕೊಳ್ಳೋದು, ಮತ್ತು 6 ಅಡಿ ಡಿಸ್ಟೆನ್ಸ್ ಇಟ್ಕೊಳ್ಳೋದು, ಮತ್ತು ಏನಾದರೂ ನಮಗೆ ಸಿಂಪ್ಟಮ್ಸ್ ಇದ್ದರೆ ಹೋಗಿ ಪರೀಕ್ಷೆ ಮಾಡಿಸೋದು, ಇಷ್ಟು ಮಾಡಿಸ್ಬೇಕು. ಇಲ್ಲ, ಏನು ನಿಯಮಾನುಸಾರ ಬಂದಿದೆ ಪ್ರಪೋಸಲ್ಸು ಅದನ್ನು ನಾವು ಕೊಡ್ತಾ ಇದ್ದೀವಿ. ಅದರಲ್ಲಿ ಹೇಳಿರೋದು ಒಂದು, ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ಅವರು ಏನು ಹೇಳಿದ್ದಾರೆ, ಯಾರು ಕೋವಿಡ್ ಪೇಷಂಟ್ ಹತ್ರ ವರ್ಕ್ ಮಾಡಿದ್ದಾರೆ, ಡೈರೆಕ್ಟ್ ಕಾಂಟ್ಯಾಕ್ಟ್ ಬಂದಿದ್ದಾರೆ, ಅವ್ರಿಗೆ ಮಾತ್ರ ಪರಿಹಾರ ಕೊಡ್ತಾ ಇದ್ದೀವಿ. ಅದು ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯಲ್ಲಿ 50 ಲಕ್ಷ, ಇನ್ನು ಒಂದು 30 ಲಕ್ಷ ಇದೆ. ಯಾರು ಕೋವಿಡ್ ನಮ್ಮ ಫ್ರಂಟ್ಲೈನ್ ವರ್ಕರ್ಸ್ ಸತ್ತಿದ್ದಾರೆ ಅವ್ರಿಗೆ 30 ಲಕ್ಷ ಕೊಡೋದು ಈಗ ಪ್ರಪೋಸಲ್ಸ್. ಅದೊಂದು ಕಮಿಟಿ ಥರ ಮಾಡಿ ನಿರ್ಣಯ ತಗೊಳ್ತೀವಿ.